हाई फ्रेंड्स एल्लरिगू नमस्कार इवत्तु ओंदु विशेषवादंतह हर्बल हेयर पैक हेगे माडोदु अंत तिळिसिकोड्तिदिनि मोदलु नानु इल्लि 1 टेबल स्पून मेंतेद काळ्न ओंदु मिक्सी जार अल्लि हाकि नुण्णगे पुडि माडि इट्कोंडिदिनि नेक्स्ट 2 हिडि आगोष्टु बेविन एलेगळन्न तगोंडिदिनि अदन्न ओंदु मिक्सी जार अल्लि हाकि अदर जोतेगे 1 कप करिबेविन एलेगळन्न सेरिसिकोळ्तिदिनि हागू 10 दासवाळ एलेगळन्न हाकोळ्तिदिनि नानु इल्लि केंपु दासवाळ एलेगळन्न तगोंडिदिनि ಜೊತೆಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಅಲೋವೆರಾ ಜೆಲ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಕೊನೆಯದಾಗಿ ಪುಡಿ ಮಾಡಿಟ್ಕೊಂಡಿರೋಂಥ ಮೆಂತ್ಯದ ಕಾಳು ಹಿಟ್ಟನ್ನು ಹಾಕ್ಕೊಂಡು ಜೊತೆಗೆ ಒಂದು ಅರ್ಧ ಗ್ಲಾಸ್ ನೀರನ್ನು ಸೇರಿಸಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಮೆಂತ್ಯದ ಕಾಳಲ್ಲಿ ತುಂಬಾ ಅಯನ್ ಹಾಗೂ ಪ್ರೋಟೀನ್ ಕಂಟೆಂಟ್ ಇದೆ ಹಾಗಾಗಿ ಇದು ಕೂದಲು ದಪ್ಪವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ನಾನು ಬಳಸಿರುವಂತಹ ಬೇವಿನ ಎಲೆ ಕರಿಬೇವಿನ ಎಲೆ ಅಲೋವೆರಾ ಜೆಲ್ ಇದೆಲ್ಲ ಕೂದಲಿಗೆ ನರಿಷ್ ಮಾಡೋದ್ರಲ್ಲಿ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಇವಾಗ ಪೇಸ್ಟನ್ನು ಒಂದು ಬೌಲ್ಗೆ ಹಾಕಿ ಅದಕ್ಕೆ 1/4 ಕಪ್ ಮೊಸರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮೊಸರು ಡ್ಯಾಂಡ್ರಫ್ ಸಮಸ್ಯೆಗೆ ಮತ್ತು ಹೇರ್ ಫಾಲ್ಗೆ ಒಂದು ಒಳ್ಳೆ ರೆಮಿಡಿ ಅಂತಲೇ ಹೇಳ್ತಾರೆ ಪೇಸ್ಟ್ ತುಂಬ ಗಟ್ಟಿಯಾಯಿತು ಅಂತಂದರೆ ಸ್ವಲ್ಪ ನೀರು ಅಥವಾ ಸ್ವಲ್ಪ ಮೊಸರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು ಈ ಹೇರ್ ಪ್ಯಾಕ್ನ ತಿಂಗಳಿಗೊಮ್ಮೆ ಆದರೂ ನಾವು ಅಪ್ಲೈ ಮಾಡ್ಬೋದು ಇದರಿಂದ ಕೂದಲಿಗೆ ಒಂದೊಳ್ಳೆ ಆರೈಕೆ ಸಿಗುತ್ತೆ ಇವಾಗ ಈ ಹೇರ್ ಪ್ಯಾಕ್ ರೆಡಿ ಇದೆ ಇದನ್ನು ಚೆನ್ನಾಗಿ ಕೂದಲಿಗೆ ಅಪ್ಲೈ ಮಾಡಿ ಸುಮಾರು 1 ಗಂಟೆಗಳ ಕಾಲ ರೆಸ್ಟ್ ಮಾಡಬೇಕು 1 ಗಂಟೆಗಳ ಕಾಲ ಆಗಿದ ನಂತರ ನೀವು ನಿಮ್ಮ ರೆಗ್ಯುಲರ್ ಶ್ಯಾಂಪು ಅಥವಾ ಸಿಕ್ಕಿಕಾಯಿ ಪುಡಿಯಿಂದ ಇದನ್ನು ವಾಶ್ ಮಾಡ್ಬೋದು ಇವಾಗ ಈ ಹೇರ್ ಪ್ಯಾಕಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ ನೋಡೋಣ ಮೊದಲಿಗೆ ಈ ಹೇರ್ ಪ್ಯಾಕ್ ಹೇರ್ ಫಾಲ್ಗೆ ಹೇರ್ ಡ್ರೈನೆಸ್ಗೆ ಮತ್ತು ಡ್ರ್ಯಾಂಡ್ರಸ್ ಸಮಸ್ಯೆಗೆ ಒಂದೊಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು ಮುಖ್ಯವಾಗಿ ಇದು ಕೂದಲನ್ನ ತುಂಬ ದಪ್ಪವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲ ನಿಮ್ಮ ತಲೆ ಕೂದಲಿನ ಬುಡವನ್ನು ತುಂಬಾ ಸ್ಟ್ರೆಂಥನ್ ಮಾಡುತ್ತೆ ಹಾಗೂ ಹೇರ್ ಟೆಕ್ಸ್ಚರ್ ಕೂಡ ಅಷ್ಟೇ ದಿನದಿಂದ ದಿನಕ್ಕೆ ತುಂಬಾ ಇಂಪ್ರೂವ್ ಆಗೋದನ್ನ ನೀವೇ ನೋಡ್ಬೋದು ಈ ಹೇರ್ ಪ್ಯಾಕ್ನ ನೀವು ತಿಂಗಳಿಗೊಮ್ಮೆ ಆದರೂ ಯೂಸ್ ಮಾಡಿ ಅತಿ ಶೀಘ್ರದಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ ಹೋಪ್ಫುಲಿ ಈ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಭಾವಿಸ್ತೀನಿ ಈ ವಿಡಿಯೋ ನೋಡಿದಂತಹ ನಿಮ್ಮೆಲ್ಲರಿಗೂ ಹಾಗೂ ನನ್ನ ಚಾನಲ್ ಸಬ್ಸ್ಕ್ರೈಬರ್ಸ್ಗೂ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ